ನೆಕ್ಸ್ಟ್ ಡೈರೆಕ್ಟರ್ ಆಗ್ಬೇಕು ಅಂದಾಗ ಆ ಪ್ರಿಪರೇಷನ್ ಹೆಂಗಿತ್ತು, ಹೆಂಗ್ ಈ ಕತೆ ರೆಡಿ ಆಯ್ತು, ಹೆಂಗ್ ಇದೆಲ್ಲ ಮಾಡಿದ್ರಿ ಅಂತ ಹೇಳಿ ಆಕಾಶ್ ಹೇಗ್ ಉಟ್ಕೊಂಡ ಕತೆ? ಮುಂಚೆ ಪುನೀತ್ ಅವ್ರಿಗೆ ಅವ್ರು ಜನಾರ್ದನ್ ಮಹರ್ಷಿ ಅಂತ ತೆಲುಗು ರೈಟರ್, ಅವ್ರು ಹೇಳಿದ್ರಂತೆ ಅದು ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಅದು ರಾಕ್ಲೈನ್ ಅವ್ರು ಏನೋ ಮಾಡಬೇಕಿತ್ತು, ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಸರಿ, ರಾಕ್ಲೈನ್ ಅವರು ಮೌರ್ಯ ಅಂತ ಒಂದು ಸಿನಿಮಾ ರಿಮೇಕ್ ಸಿನಿಮಾ ಮಾಡಿದ್ರು, ಮಾಡ್ತಾಯಿದ್ರು. ಪುನೀತ್ ಅವರು ಸಿನಿಮಾ ವರ್ಕ್ ಮಾಡ್ತಿರ್ಬೇಕು, ಒಂದು ಲೈನ್ ಕೇಳಿದೆ ಮಹೇಶ್, ತುಂಬ ಚೆನ್ನಾಗಿತ್ತು ಅದು, ನೀವು ಮಾಡೋದು ಚೆನ್ನಾಗಿರುತ್ತೆ, ಫ್ಯಾಮಿಲಿ ಸಿನಿಮಾ ಅದು, ಅದು ಮಾತಾಡ್ತೀನಿ ನಾನು ರಾಘಣ್ಣ ಅವ್ರ ಹತ್ರ ಅಂದರು. ಸರಿ, ರಾಘಣ್ಣ ಅವ್ರಿಗೆ ಹೇಳಿದಾಗ ಸರಿ ಮಗನೇ ಕಳಿಸ್ತೀನಿ ಅಂದ್ಬಿಟ್ಟು ರಾಕ್ಲೈನ್ ಅವ್ರಿಗೆ ಹೇಳಿ ಪಾಪ ಜನಾರ್ದನ್ ಮಹರ್ಷಿ ಅವನ್ನ ಕರೆಸ್ತರು. ನಾನು ರಾಘಣ ಕನಿಷ್ಕ ಹೋಟ್ಲಲ್ಲಿ 3-4 ರೂಮ್ ನಂಬರ್, ಇನ್ನೂ ನಂಬರ್ ಜ್ಞಾಪಕ ಇದೆ, ಲಕ್ಕಿ ನಂಬರ್ ಹೋಟ್ಲ್ ರೂಮ್ ನಂಬರ್ 3-4 9 ನಂಬರ್ ಅದು. ಹೋದ ತಕ್ಷಣ ಅವ್ರು ಕೂತಿದ್ರು, ಕೂತಿದ ತಕ್ಷಣ ಕತೆ ನೆರೆಟ್ ಮಾಡಿದ್ರು. ನಾನು ರಾಘಣ ಇಬ್ಬರು ಕತೆ ಕೇಳಿದ್ವಿ. ಕತೆ ಕೇಳಿದ ತಕ್ಷಣ ಸರಿ ಸರ್ ನಾಳೆ ಸಿಗ್ತೀವಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ವಿ. ಹೋದ ತಕ್ಷಣ ಕಾರಲ್ಲಿ ಪಾಪ ರಾಘಣ ಕರ್ಕೊಂಡು ಹೋಗೋಕ್ಕೆ ಕೇಳಿದ್ರು, ಹೆಂಗಿದೆ ಪಜಿ ಅಂತ. ಸರ್ ತುಂಬ ಚೆನ್ನಾಗಿದೆ, ಅಪ್ಪು ಅವ್ರಿಗೆ ಹೇಳಿ ಮಾಡಿಸ್ತೇನೆ ಫಸ್ಟ್ ಕ್ಲಾಸ್ಗೆ ನನಗೂ ಅಂತ ಅನ್ನಿಸ್ತು ಪಜಿ. ನೀವೇನಾದ್ರು ಯೋಚನೆ ಮಾಡಿ, ನಿಮ್ಗೇನಾದ್ರು ಡೌಟ್ ಇದೆಯಾ, ನಾನು ಒಂಚೂರು ಯೋಚನೆ ಮಾಡ್ತೀನಿ ಅಂತ. ಸರಿ ಆಯಿತು ಅವನು. ಪುನಃ ಬೆಳಗ್ಗೆ ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ರಾಘಣ ಏನು ಅನಿಸ್ತು ಅಂದರೆ, ನನಗೇನು ಅನಿಸಿಲ್ಲ ಸರ್ ಅದೇನು, ಬಟ್ ಡೈಲಾಗ್ ರೀಡಿಂಗ್, ಡೈಲಾಗ್ ಕೊಟ್ಟಾಗ ಏನಾದ್ರು ಗೊತ್ತಾಗೋದು ನಮಗೆ, ಬಟ್ ಕತೆ ನೆರೆಷನ್ ಚೆನ್ನಾಗಿತ್ತು ಅಂದಾಗ ಅವ್ರ ಹತ್ರ ಬಂದು ಮಾತಾಡಿದ್ವಿ, ಹಿಂಗೆ ಕತೆ ಚೆನ್ನಾಗಿದೆ ಸರ್, ನಾಳೆ ಅಪ್ಪಾಜಿಗೆ ಮತ್ತು ವರದಾಣ ಅವ್ರಿಗೆ ಅಮ್ಮವ್ರ ಕತೆ ಹೇಳಬೇಕು ಅಂತ. ಅವ್ರು ಡೈರೆಕ್ಟ್ರ್ ಯಾರು ಅಂತ ಕೇಳಿದ್ರು. ಅವರು ನಮ್ಮ ಮಹೇಶ್ ಅವ್ರ ಕೈಲಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀರಿ, ಇವರು ಕೋ ಡೈರೆಕ್ಟ್ರ್ ಮಾಡಿದ್ದಾರೆ ಅಪ್ಪುರ ಜೊತೆ 3 ಸಿನಿಮಾ ಅಂದರು. ಹೌದಾ, ಓಕೆ ಸರ್ ತೊಂದರೆ ಇಲ್ಲ ಅಂದರು. ಆಮೇಲೆ ಅವ್ರು ರೈಟರ್ ನಂಗೆ ಕ್ಲೋಸ್ ಆಗ್ಬಿಟ್ರು. ನೆಕ್ಸ್ಟ್ ಡೇ ಕತೆ ಹೇಳಿಸ್ತೀವಿ. ಕತೆ ಕೇಳಿಸಿದಾಗ ರಾಜ್ಕುಮಾರ್ ಅವರು, ವರದಾಣ ಅವರು, ಅಪ್ಪು ಅವರು, ಎಲ್ಲ ರಾಘಣ ಅವರು ಎಲ್ಲ ಕೂತಿದ್ವಿ. ಮಹರ್ಷಿ ಅವ್ರ ಕತೆ ಹೇಳೋ, ನಾನಿದ್ದೆ ಅಲ್ಲಿ ಕತೆ ಹೇಳಿದ್ವಿ. ಕತೆ ಹೇಳಿದ ತಕ್ಷಣ ಕತೆ ಎಲ್ಲ ಕೇಳಾದ್ಮೇಲೆ ವರದಾಣ ಅವರು ಬಂದರು. ಬಂದ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಹೇಳಿದ್ರು, ತುಂಬ ಚೆನ್ನಾಗಿದೆಯಪ್ಪ ಕತೆ, ಡೈಲಾಗ್ ಬರ್ಸ್ಬಿಡಪ್ಪ ಸೀದಾ ಶೂಟಿಂಗ್ ಹೋಗೋದು, ಅಪ್ಪಗೆ ಹೇಳಿ ಮಾಡಿಸ್ದಂಗಿದೆ. ಸರಿ ಆಯಿತು, ಎಮ್ ಎಸ್ ರಮೇಶ್ ಅವರು ಅಂತ ಡೈಲಾಗ್ ರೈಟ್ರು, ಕರೆಸಿ ಅವ್ರಿಗೆ ಡೈಲಾಗು ಕೊಟ್ವಿ. ಅವರು ವಿತಿನ್ 1 ವೀಕಲ್ಲಿ ಡೈಲಾಗ್ ರೆಡಿ ಆಗೋಯ್ತು. ಅವರು ಜನಾರ್ದನ್ ಮಹರ್ಷಿ ಅವರು ತೆಲುಗುಲಿ ಹೇಳ್ತಾರೆ, ತೆಲುಗುಲಿ ಹೇಳೋ ಒಂದು ಕಂಟೆಂಟ್ನ, ನನಗೆ ತೆಲುಗು ಸ್ವಲ್ಪ ಓದೋಕ್ಕೆ ಬರುತ್ತೆ, ಸ್ವಲ್ಪ ಮಾತಾಡ್ತೀನಿ ಚೆನ್ನಾಗಿ. ನಾನು ಅದನ್ನು ಬರ್ಕೊಂಡು ನಾನು ಒಂದು ವರ್ಷನ್ ರಮೇಶ್ ಸರ್ಗೆ ಇದು ಬೇಸಿಕ್ ಕಂಟೆಂಟ್ ಅಂತ ಕೊಟ್ಟೆ. ಅವರು ಅದನ್ನು ಪಾಲಿಷ್ ಮಾಡಿ 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 ಫುಲ್ ಫಿಲ್ಮ್ ಡೈಲಾಗ್ನ ನೆರೆಟ್ ಮಾಡಿದ್ರು. ಓಕೆ, ಫಸ್ಟ್ ಟೈಮ್ ಅವ್ರ ಕಂಪ್ನಿಲಿ ನನಗೆ ಗೊತ್ತಿರೋಂಗೆ ವರದಾಣ ರಾಘಣ ಹೇಳಿದ್ದು, ಅಪ್ಪು ಸಿನಿಮಾ ಆಕಾಶ್ ಸಿನಿಮಾ ಒಂದೇ ರೀಡಿಂಗ್ಗೆ ಡೈಲಾಗ್ ಓಕೆ ಇದೆ. ಅವರು ಫಸ್ಟ್ ಹಾಫ್ ಒಂದಿನ ಕೇಳ್ತಾರೆ, ಸೆಕೆಂಡ್ ಹಾಫ್ ಒಂದಿನ ಕೇಳ್ತಾರೆ. ಅಣ್ಣ ಅವರು ಎಲ್ಲ ಕೂತ್ಕೊಂಡು ಕೇಳಿದ್ರು, ಕೇಳಿದ ತಕ್ಷಣ ತುಂಬ ಇಂಪ್ರೆಸ್ ಆದ ತಕ್ಷಣ ರಾಜ್ಕುಮಾರ್ ಅವ್ರಿಗೆ ತುಂಬ ಇಷ್ಟ ಆಯಿತು ನನಗೆ ಅಂದರು. ವರದಾಣ ಅವರು ತುಂಬ ಚೆನ್ನಾಗಿದ್ದಾರೆ, ಡೈಲಾಗ್ ಶೂಟಿಂಗ್ ಹೋಗ್ಬೋದು ಅಂದರು. ಸರಿ, ಶೂಟಿಂಗ್ ಹೋಗ್ಬೋದು ಅಂದರು. ಸರಿ, ವರದಾಣ ಅವ್ರಿಗೆ ಇನ್ನೂ ಡೈರೆಕ್ಟರ್ನ ಹೇಳಿರಲಿಲ್ಲ ಯಾರು ಅಂತ. ಸರಿ, ಅಮ್ಮ ಮನೆಯಲ್ಲಿರೋ ಮಕ್ಕಳು, ವಿನಯ್ ಗುರು ಈಗ ದೊಡ್ಡ ಹುಡುಗರಾಗಿದ್ದಾರೆ, ಹಾಗೆಲ್ಲ ಚಿಕ್ಕ ಹುಡುಗರು, ಅವ್ರನ್ನೆಲ್ಲ ಕೇಳಿದಾಗ ಅವರು ನನಗೆ ನನ್ನ ಜೊತೆ ಫ್ರೆಂಡ್ ಆಗಿರ್ತಿದ್ರು, ಚಿಕ್ಕ ಮಕ್ಕಳಾದ್ರೂ ನನ್ನ ಜೊತೆ ಭಾಳ ಕ್ಲೋಸ್. ನನಗೆ ಹೇಳೋರು, ಏನಪ್ಪ ಜಿ ನೀವು ಡೈರೆಕ್ಟರ್ ಆಗಿ ಹೋಗಿ ಹೋಗಿ ಹುಡುಗರ ಜೊತೆ ಆಟ ಆಡ್ತಿರೋ ಅಂತ ನನಗೇನೋ ಒಂಥರ ಇಂಟ್ರೆಸ್ಟ್ ಅವ್ರ ಜೊತೆ ಬೆಳೀತಿದ್ದು, ಈಗಲೂ ಅಷ್ಟೇ, ಅಷ್ಟೊಂದು ಆತ್ಮೀಯತೆ. ಅವರೆಲ್ಲ ಕೇಳಿದಾಗ ಎಲ್ಲ ಇಡೀ ಮನೆಯವರೆಲ್ಲ, ನಮ್ಮ ಲಕ್ಷ್ಮಕ್ಕ ಅವ್ರ ಮಕ್ಕಳಾಗಿರ್ಬೋದು, ಅವರು ಇವರು ಎಲ್ಲರೂ ಮಹೇಶ್ ಅವ್ರ ಕೈಲಿ ಮಾಡಿಸಿದ್ರೆ ಅಷ್ಟು ಪೆಟ್ಟಾಗ್ಬಿಟ್ಟಿದ್ದೆ ಅವ್ರಿಗೆ ಸಿನಿಮಾನ. ಆಮೇಲೆ ರಾಘಣ ಒಂದಿನ ಕೇಳಿದ್ರು, ಅಮ್ಮ ಓಕೆ, ಅಪ್ಪಾಜಿ ಎಲ್ರಿಗೂ ಹೇಳಿದ್ದೀನಿ, ವರದಾಣ ಅವ್ರಿಗೆ ಒಂದು ಮಾತು ಹೇಳಿಲ್ಲ, ಅಪ್ಪಾಜಿಗೆ ಹೇಳಿದೆ, ನಾವು ಏನು ಮಾಡೋಕ್ಕಲ್ಲ, ಒಂದು ಮಾತು ಹೇಳ್ತೀನಿ ಅವ್ರಿಗೆ, ಬೇಜಾರು ಮಾಡ್ಕೋಬಿಡಿ ಅಪ್ಪಾಜಿ ಅಂದರು. ಪರವಾಗಿಲ್ಲ ಸರ್ ಅಂದರು. ಅವ್ರು ಸೀದಾ ಹೋಗಿ ಮನೆಗೆ ಹೆಂಗೆಂಗೆ ಕತೆ ಹೆಂಗಿದೆ ಎಲ್ಲ ಕೇಳೋದು ಚೆನ್ನಾಗಿದೆ, ಅದೇ ಅಪ್ಪಾಜಿ ಈಗ ಇದನ್ನು ಹೊಸ ಡೈರೆಕ್ಟ್ರ್ ಕೈಲಿ ಮಾಡ್ಸೋಣ ಅಂತ ಒಂದು ಮನಸ್ಸಲ್ಲಿದೆ ನನಗೆ ಅಂತ. ಅವ್ರು ಏನು ಹೇಳ್ಬೇಕು ಹೇಳಿ, ಯಾರು ಅಂತ ಕೇಳಬೇಕು, ಏನು ಹೇಳು, ಯಾರು ನಮ್ಮ ಮಹೇಶ ಅಂದರು. ಡೈರೆಕ್ಟಾಗಿ ಅಂದರೆ ಎಷ್ಟು ಬುದ್ಧಿವಂತಿಕೆ ಅಂದರೆ, ಕತೆ ಕೇಳಬೇಕಾದ್ರೆ ಡೈರೆಕ್ಟರ್ ಇಲ್ಲದೆ ಕತೆ ಕೇಳಲ್ಲ ಅವರು. ಒಬ್ಬ ಕೋ ಡೈರೆಕ್ಟರ್ ಇಟ್ಕೊಂಡು ಕತೆ ಕೇಳಿದ್ದಾರೆ ಅಂದರೆ, ಓ ಅವ್ರನ್ನೇ ಡೈರೆಕ್ಟ್ರು ಅಂತ ಇವ್ರು ಅನ್ಕೊಂಡಿದ್ದಾರೆ ಅಂತ ಅವ್ರು ಗೆಸ್ ಮಾಡೋದು. ಅದಾದ್ಮೇಲೆ ಕೇಳಿದ್ರು, ಪುನೀತ್ ಏನಂತಾನೆ ಅಂತಂದರು. ಇಲ್ಲ, ಅವನೇ ಫಸ್ಟ್ ಸಜೆಸ್ಟ್ ಮಾಡಿದ್ದು, ಪುನೀತ್ ಪುಣೆ ಚಿಕ್ಕವನೇ ಸೆಲೆಕ್ಟ್ ಮಾಡಿದ್ದು ಅಂದಾಗ, ಆಮೇಲೆ ಅತ್ತಿಗೆ ಏನಂತಾನೆ ಪರತಮ ಅವರು, ಅಪ್ಪ ಅಣ್ಣ ಅತ್ತಿಗೆ ಎಲ್ಲ ಅಂದ್ರೆ ಅವರು ಓಕೆ ಅಂತಿದ್ದಾರೆ. ಅಣ್ಣವರು ಅಮ್ಮನೂ ಅಷ್ಟೇ, ತುಂಬ ಇಂಟ್ರೆಸ್ಟೇ, ನಮ್ಮ ಹುಡುಗನ ಕೆಲ ಮಾಡ್ಸೋಣ ಅಂದರು. ಬೇರೆ ಸಿನಿಮಾ ಬಂದಿತ್ತು, ಬೇಡ ಬೇರೆ ಬೇನಲ್ಲಿ ಮಾಡ್ಸೋ, ನಮ್ಮ ಸಿನಿಮಾದಲ್ಲೇ ಮಾಡ್ಸೋಣ ಅಣ್ಣ ಅಂದ್ಬಿಟ್ಟು ಅಮ್ಮನೇ ಹೇಳಿದ್ದು. ಅಂದಾಗ ಒಂದೇ ಮಂತ್ ಹೇಳೋದು, ಹುಡುಗ ಸೆನ್ಸಿಬಲ್ ಇದ್ದಾನೆ, ಎಲ್ಲಿ ಕ್ವಶನ್ ಕೇಳಬೇಕಾದ್ರೆ ಏನು ಪಾಯಿಂಟ್ ಇದೆ ಡಿಸ್ಕಷನ್ ಟೈಮಲ್ಲಿ ಕೇಳ್ತಾರೆ, ಹೆಚ್ಚಿಗೆ ಮಾತಾಡಲ್ಲ. ಆಮೇಲೆ ಅವ್ರ ವರ್ಕಿಂಗ್ ಸ್ಟೈಲ್ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಅಪ್ಪು ಸ್ಪಾಟಲ್ಲಿ ಇರೋರು ಅವ್ರಿಗೆ ಗೊತ್ತಿರುತ್ತೆ ಅವ್ರ ಕಿಂಗ್ ಸ್ಟೈಲು. ಇಷ್ಟಪಡೋ ಆ್ಯಕ್ಟ್ರು ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತಂದಾಗ ನಾವು ಬೇಡ ಅನ್ಬಾರ್ದು. ಆಮೇಲೆ ಇಂಡಸ್ಟ್ರಿಗೆ ಒಬ್ಬಳು ಡೈರೆಕ್ಟ್ರು ಬರ್ತಾರೆ, ಧೈರ್ಯ ಮಾಡಿ ಹೋಗಿ ಕಂದ ಅಂದರು. ಅವತ್ತೊಂದು ಹೇಳೋದು ಮಾತು ನನಗೆ ಆ ಸಿನಿಮಾ ಡೈರೆಕ್ಷನ್ ವಿತ್ ಇನ್ 1 ಮಂತಲ್ಲಿ ಡೈರೆಕ್ಟ್ರ್ ನಾನು. ಒಬ್ಬ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಲಾಂಗ್ ಪ್ರೊಸೆಸ್ ಇರ್ತದೆ, ನಾಲ್ಕೈದು ಸಲ ಕತೆ ಹೇಳಬೇಕು, ಅದು ಮಾಡಬೇಕಿದ್ ವಿತ್ ಇನ್ 1 ಮಂತ್. ಲಕ್ಕಿ ಡೈರೆಕ್ಟರ್ ನೀವು. ನಾನು ತುಂಬ ಅದೃಷ್ಟವಂತ ಅಂತ ಹೇಳ್ತೀನಿ, ನಿಜವಾಗ್ಲೂ ನಮ್ಮ ಪೂರ್ವಜನ್ಮದ ಪುಣ್ಯ ಅವೆಲ್ಲ. ಆಮೇಲೆ ಯಾರಿಗೂ ಸಿಗದೇ ಇರೋ ಭಾಗ್ಯ 2 ಸಿನಿಮಾ.
ಅದೇ ಹೇಳದ್ನಲ್ಲ, ನಾನು ಯಾರ ಹತ್ರನೂ ಹೋಗಿ ಚಾನ್ಸ್ ಕೇಳದೇ ಇರಲ್ಲ, ಅವರೇ ನನ್ನನ್ನು ಕರೆದು ಸಿನಿಮಾ ಕೊಟ್ಟವ್ರು ಅಂದರೆ ನಾನು ಎಷ್ಟು ಪುಣ್ಯ ಇರ್ಬೋದು. ಅದು ದೊಡ್ಡ ಬ್ಯಾನರ್ ಹೌದು. ಮತ್ತೆ ಅವ್ರ ಜೊತೆನೆ ಇರೋದಂದ್ರೂ ಅಷ್ಟು ಪುಣ್ಯನೇ ಸರ್. ಅವ್ರಿಗೆ ಅವ್ರ ಮನೆ ಹತ್ರ ಹೋಗ್ಬೇಕು, ಒಂದು ಫೋಟೋ ತಗೊಳ್ಬೇಕು ಅಂತ ಅಭಿಮಾನಿಗಳು ಎಷ್ಟು. ನೀವು ಅವ್ರ ಜೊತೆ ಅಷ್ಟು ದಿನಗಳ ಕಾಲ, ಅದು ಅಪ್ಪಾಜಿ ಅಮ್ಮನವರು ಎಲ್ಲ ಇಡೀ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ? ನಮ್ಮ ಅಮ್ಮ ಅಮ್ಮ ಅವರು ಯಾರು ಹೊರಗಡೆ ಡೈರೆಕ್ಟರ್ ಯಾರು ಬಂದರು, ಫಸ್ಟ್ ನಮ್ಮ ಮನೆ ಎಂಟ್ರಿ ಆದ ತಕ್ಷಣ ಬಪ್ಪ ಎಲ್ಲಿ ನಮ್ಮ ಯಜಮಾನರು ನೀನು ಕಾಯ್ತಾ ಇದ್ರೆ ಎಲ್ಲ ಹೋಗಿದ್ದೆ ಅಂದ್ರೆ ರಾಜ್ಕುಮಾರ್ ಅವರು ನಮ್ಮ ಊರ ಭಾಗದ ವಿಷಯಗಳೆಲ್ಲ ನಮ್ಮ ಜೊತೆ ಡಿಸ್ಕಸ್ ಮಾಡೋರು, ನನ್ನ ಜೊತೆ ತುಂಬ ಮಾಡೋರು. ಆಮೇಲೆ ಯಾರು ಬಂದ್ರು ಹೇಳೋ, ಏ ನಮ್ಮ ಯಜಮಾನರು ಫೇವ್ರೇಟ್ ಡೈರೆಕ್ಟರ್ ಇವನು ಅಂತ ಹೇಳೋರು ಇಂಟ್ರೊಡ್ಯೂ ಅಂದರೆ ಎಷ್ಟು ಖುಷಿ ಆಗುತ್ತೆ ನಮ್ಗೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.